आई कम इन? ಕಂಪನಿ ಎಂಡಿನ ನಿಂತಿರಬೇಕಾದ್ರೆ ಒಬ್ಬ ಮಾಮೂಲಿ ಎಂಪ್ಲಾಯಿ ಕೂತ್ಕೊಳ್ಳೋದು ತಪ್ಪಾಗುತ್ತಾ ಮೇಡಮ್? ನಮ್ಮ ಇಬ್ಬರ ಮಧ್ಯೆ ಈ ಫಾರ್ಮಾಲಿಟೀಸ್ ಎಲ್ಲ ಬೇಕಾ ಶ್ರೀ? ಖಂಡಿತವಾಗ್ಲು, ಕಂಪನಿ ಎಂಡಿ ಮತ್ತೆ ವರ್ಕರ್ ಮಧ್ಯೆ ಫಾರ್ಮಾಲಿಟೀಸ್ ಇರಬೇಕಲ್ವಾ ಮೇಡಮ್? ಪ್ಲೀಸ್. ಥ್ಯಾಂಕ್ ಯು. ಹೇಳಿ ಮೇಡಮ್, ಏನೋ ಬರಕ್ ಹೇಳಿದ್ರಂತೆ. ನಿನ್ನೆವರೆಗೂ ನೀವು ಎಂ ಡಿ ಆಗಿದ್ರಿ, ಇದ್ದಕ್ಕಿದ್ದಾಗೆ ನಿಮ್ ಜಾಗದಲ್ಲಿ ಕುತ್ಕೊಂಡು ಎಲ್ಲ ಜವಾಬ್ದಾರಿನೂ ನಿಭಾಯಿಸಕ್ ನನ್ಗೆ ಕಷ್ಟ ಆಗ್ತಿದೆ. ಇದನ್ನ ತಾವು ಎಂ ಡಿ ಆಗಿ ಅಪಾಯಿಂಟ್ ಆಗೋಕ್ಕೂ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು ಮೇಡಮ್. ನಿಮ್ ಸಹಕಾರ ಸಿಗುತ್ತೆ, ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋ ನಂಬಿಕೆ ಇತ್ತು, ಈಗ್ಲೂ ಇದೆ. ಈ ಪ್ಯಾಕೇಜ್ ಡೀಟೇಲ್ಸ್ ನನಗೆ ಸ್ವಲ್ಪ ಅರ್ಥ ಆಗ್ತಿಲ್ಲ, ಎಕ್ಸ್ಪ್ಲೇನ್ ಮಾಡ್ತೀರಾ ಪ್ಲೀಸ್? ನನಗಿದೆಲ್ಲ ತಿಳಿಸ್ಕೊಡೋದು ನಿಮ್ಮ ಕರ್ತವ್ಯ. ನನಗಿದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಲಿಲ್ಲ ಅಂದ್ರೆ ನಿಮ್ಮ 3 ತಿಂಗಳು ನೋಟಿಸ್ ಪೀರಿಯಡ್ ಮುಗಿದ್ರೂ ನೀವು ಈ ಕಂಪ್ನಿ ಬಿಟ್ಟು ಹೋಗೋಕ್ಕಾಗಲ್ಲ. ಏನ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ ಮಿಸ್ಟರ್ ಶ್ರೀನಿಧಿ? ಏನಿದು ಗಂಡ ಹೆಂಡತಿಗೆ ಮಾತಾಡ್ಸೋ ಹಾಗೆ ಏಕವಚನದಲ್ಲಿ ಮಾತಾಡಿಸ್ತಿದ್ದೀರಾ? ನನ್ನನ್ನು ನಿಮ್ಮ ಹೆಂಡತಿ ಅನ್ಕೊಂಡ್ರ? ಸಾರಿ ಮೇಡಮ್. ಪ್ಲೀಸ್ ಮೇಡಮ್, ಟೀ ತರಲ ಕಾಫಿ ತರಲ? ಕಾಫಿ ಸರ್. ನಿಮಗೆ? ಅವರಿಗೂ ಕಾಫಿ ತಗೊಂಡ್ ಬನ್ನಿ. ಇಷ್ಟು ವರ್ಷದಿಂದ ಇದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ, ಇವ್ರ ಕಾಫಿನೇ ಕುಡಿಯೋದು ಅಂತ ನಿಮಗೆ ಗೊತ್ತಿಲ್ಲ? ನಮ್ಮಿಬ್ರದ್ದು ಒಂದೇ ಟೇಸ್ಟ್. ನೀವ್ ಹೋಗಿ ಕಾಫಿ ತಗೊಂಡ್ ಬನ್ನಿ. ಹಾ, ನನಗೆ 1 ಸ್ಪೂನ್ ಸಕ್ಕರೆ, ಇವರಿಗೆ 1.5 ಸ್ಪೂನ್ ಸಕ್ಕರೆ. ಇವರಿಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಶ್ರೀ? ನೀವ್ ಹೋಗಿ. ಏ ರಂಗಣ್ಣ, ನಿಂತ್ಕೋ ಇಲ್ಲಿ, ನನಗೆ ಟೀ ತಗೊಂಡ್ ಬಾ, ಅದು ಶುಗರ್ಲೆಸ್. ಇತ್ತೀಚೆಗೆ ನನಗೆ ಸ್ವೀಟ್ ಅಂದ್ರೆ ಅಲರ್ಜಿ. ಸರ್ ಮತ್ತೆ ಮೇಡಮ್? ಏ, ಟೀ ಕುಡಿಬೇಕಾದ್ರೆ ನಾನು ನಿಮ್ಮ ಮೇಡಮ್ಮ.
ನನಗೆ ಟೀನೇ ಬೇಕು, ಅದು ಶುಗರ್ ಲೆಸ್. ಹೋಗಿ ತಗೊಂಡ್ ಬಾ. ಹೋಗು ಅಂದೆ.